ಪಾಂಡವಪುರ ತಾಲೂಕಿನ ಪ್ರವಾಸಿ ಕ್ಷೇತ್ರವಾದ ಕೆರೆ ತುರುನಲ್ಲಿ ಎರಡು ಮೂರು ದಿನಗಳಿಂದ ಹೆಚ್ಚು ಮಳೆಯಾಗಿದ್ದು ಧಾರಾಕಾರ ಮಳೆಗೆ ಕೆರೆ ತುಂಬಿ ಹರಿದು ಕೆರೆ ಏರಿಮಣ್ಣು ಕುಸಿದಿದೆ. ತಕ್ಷಣ ಮರಳು ಮೂಟೆಗಳನ್ನು ಹಾಕಿ ಹೆಚ್ಚಿನ ಅನಾಹುತ ತಪ್ಪಿಸಲಾಗಿದೆ. ಶಾಸಕ ಸಿಎಚ್ ಪುಟ್ರಾಜು, ತಹಶೀಲ್ದಾರ್ ಪ್ರಮೋದ್ ಪಾಟೀಲ್ ಹಾಗೂ ಇಒ ಮಹೇಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಮಾತನಾಡಿದ ಶಾಸಕ ಸಿಎಚ್ ಪುಟ್ರಾಜುರವರು, ಕೆರೆತೊರ್ನೂರು ಭಾಗದಲ್ಲಿ ಹೆಚ್ಚು ಮಳೆ ಬಂದಿರುವ ಕಾರಣ ಜಮೀನುಗಳಿಗೆ ನೀರು ನುಗ್ಗಿದೆ. ಏರಿಮಣ್ಣು ಸ್ವಲ್ಪ ಕುಸಿದಿದೆ. ನಾನು ಹಿಂದೆ ಸಣ್ಣ ನೀರಾವರಿ ಸಚಿವನಾಗಿದ್ದ ಸಂದರ್ಭದಲ್ಲಿ 30 ಕೋಟಿ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಲಾಗಿತ್ತು. ಕೆಲ ತಾಂತ್ರಿಕ ಕಾರಣದಿಂದ ಹಣ ವಾಪಸ್ ಕಳಿಸಲಾಗಿದೆ. ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರನ್ನ ಭೇಟಿ ಮಾಡಿ ಅವರ ಅನುಮತಿ ಪಡೆದುಕೊಂಡು ಅತಿ ಶೀಘ್ರದಲ್ಲಿ ಕಾಮಗಾರಿ ಕೆಲಸ ಪ್ರಾರಂಭಿಸಲಾಗುವುದು. ಕೆರೆತೊರ್ನೂರಿಗೆ ಹೆಚ್ಚು ನೀರು ಬಂದಿದ್ದು ನೀರನ್ನ ಹಳ್ಳ ಉಪನಾಲೆಗಳಿಗೆ ಹರಿದು ಬಂದು ರೈತರಿಗೆ ಉಪಯೋಗ ಆಗುವಂತೆ ಕಾಮಗಾರಿ ನಡೆಸಲಾಗುತ್ತಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪ್ರವಾಸಿ ಕ್ಷೇತ್ರ ಕೆರೆತೊರ್ನೂರನ್ನು ವೀಕ್ಷಣೆಗೆ ತಾತ್ಕಾಲಿಕ ನಿರ್ಬಂಧ ಮಾಡಲಾಗಿದೆ ಎಂದು ತಿಳಿಸಿದರು. ಇಂತಹ ಪರಿಸ್ಥಿತಿ ಉದ್ಭವ ಆಗುತ್ತೆ ಅಂತಲೇ ನಾನು ಜಿಲ್ಲಾ ಮಂತ್ರಿ ಇದ್ದಾಗ ಡ್ಯಾಮ್ ರಿಹಾಬಿಲಿಟೇಷನ್ ಸ್ಕೀಮ್ ಅಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಸಹಕಾರವನ್ನು ತೆಗೆದುಕೊಂಡು 30 ಕೋಟಿ ರೂಪಾಯಿಗೆ ಎಂಟೈರ್ ವೇಸ್ಟ್ ವೇರ್ ನೀರು ಯಾವುದೇ ತೊಂದರೆ ಇಲ್ಲದೆ ಒಂದು ಎರಡು ಬ್ರಿಡ್ಜ್ ಮಾಡಬೇಕು, ಅದನ್ನು ತಗೊಂಡೋಗಿ ಲೈನಲ್ಲಿ ಮಾಡಿ ತಗೊಂಡೋಗಿ ಹಳ್ಳಕ್ಕೆ ಬಿಡುವಂಥದ್ದು. ಇಲ್ಲಿ ಹೆಚ್ಚುವರಿ ಬಂದದ್ದನ್ನು ಒಂದು ಕವರ್ ಡೆಕ್ ಮಾಡಿ ತಗೊಂಡೋಗಿ ಹಳ್ಳಕ್ಕೆ ಬಿಡುವಂಥ ಒಂದು ಸ್ಕೀಮನ್ನು ನಾವು ಮಾಡ್ಕೊಂಡಿದ್ದೀವಿ. ಈಗ ಅದು ಎರಡು ಮೂರು ಅಬ್ಜೆಕ್ಷನ್ ಆಗಿ ವಾಪಸ್ ಬಂದಿತ್ತು. ತಕ್ಷಣ ಈ ಸಲ ಇದನ್ನು ಮಂಜೂರು ಮಾಡಿಸಿ ಈ ಬೇಸಿಗೆಯಲ್ಲಿ ಯಾವುದೇ ಇಂಥ ರೈತಕರವಾದಂಥ ಸಂದರ್ಭ ಎದುರದೇ ಇರೋ ರೀತಿಯಲ್ಲಿ ಜವಾಬ್ದಾರಿ ನಿರ್ವಹಿಸಿದ್ದು ಈಗಾಗಲೇ ಇಲಾಖೆ ಅಧಿಕಾರಿಗಳು ನಾವು ಎರಡು ಮೂರು ಬಾರಿ ಮೀಟಿಂಗ್ ಮಾಡಿದ್ದೀವಿ. ಯಾವುದೇ ರೈತರು ಆತಂಕ ಪಡ್ತಕ್ಕಂಥ ಅಗತ್ಯ ಬೇಡ. ಈಗೇನು ಈ ಮಳೆ ನೀರಿನಿಂದ ಆಕಸ್ಮಿಕವಾಗಿ ಬಂದಂಥ ಮಳೆ ನೀರಿನ ತೊಂದರೆಯಿಂದ ರೈತರಿಗೆ ಅನ್ಯಾಯ ಆಗಿದೆ. ಈಗಾಗಲೇ ನಾನು ಡಿ ಸಿ ಎಲ್ ಪಾಠಕ್ಕೆ ಕರ್ಸ್ ನೋಡಲಿಕ್ಕೆ ಈಗಾಗಲೇ ಡೈರೆಕ್ಷನ್ಗಳಿಂದ ಬಂದು ನೋಡಿದ್ದಾರೆ. ನಮ್ಮ ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರ್ ಈಗಾಗಲೇ ಎಲ್ಲ ರೀತಿಯ ರೈತರಿಗಾಗಿರ್ತಕ್ಕಂಥ ಏನು ತೊಂದರೆ ಆಗಿದೆ ಅವ್ರಿಗೆ ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡಿದ್ದು. ಈಗಾಗಲೇ ನಾವು ಮಾತಾಡ್ತಿದ್ದೀವಿ. ಯಾರು ಆತಂಕಕ್ಕೆ ಒಳಗಾಗ್ತಕ್ಕಂಥ ಅಗತ್ಯ ಬೇಡ. ವ್ಯವಸ್ಥಿತವಾದಂಥ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಕ್ರಮ ವಹಿಸಲಿಕ್ಕೆ ನಾವು ನಮ್ಮ ನೀರಾವರಿ ಇಲಾಖೆ ಅಧಿಕಾರಿಗಳು ಸಜ್ಜಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತು. ಪ್ರದೀಪ್, TV12 ಕನ್ನಡ, ಪಾಂಡವಪುರ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.